ಲೋಕಸಭೆಯ ಬಳಿಕ ಇಂದು ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ನೇರ ನೇರ ಗಾಂಧಿ ಪರಿವಾರದ ವಿರುದ್ಧ ಮುಗಿಬಿದ್ರು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅದಾನಿ ವಿಚಾರವಾಗಿ ಪ್ರತಿಪಕ್ಷಗಳು ಎತ್ತಿದ್ದಂತಹ ಪ್ರಶ್ನೆಗೆ ಯಾವುದೇ ನಿಖರ ಅಥವಾ ನೇರ ಉತ್ತರವನ್ನ ಕೊಡದೆ ಮೌನಿಯಾಗಿಯೇ ಉಳಿದ್ರು ಲೋಕಸಭೆಯಲ್ಲಿ ಅದಾನಿ ಜೊತೆಗಿನ ಸ್ನೇಹಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿಯವರು ಉತ್ತರವನ್ನು ಕೊಡಬಹುದು ಎಂದು ಕಾದಿದ್ದವರಿಗೆ ಅಲ್ಲಿ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ ಆದರೆ ಇಂದಾದರೂ ಚಿಂತಕರ ಚಾವಡಿ ರಾಜ್ಯಸಭೆಯಲ್ಲಾದರೂ ಮೋದಿಯವರು ತಮ್ಮನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಮಾಡಿದಂತಹ ಆರೋಪಕ್ಕೇನಾದರೂ ಉತ್ತರ ಕೊಡಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಅದಾನಿ ವಿಚಾರದ ಗೋಜಿಗೂ ಹೋಗದ ಮೋದಿ ಹೊಸ ಅಸ್ತ್ರದೊಂದಿಗೆ ಹಳೆಯ ವಿಷಯವನ್ನೇ ಕೆದಕಿ ವರ್ತಮಾನಕ್ಕಿಂತ ಇತಿಹಾಸದ ವಿಷಯಗಳೇ ಪ್ರಮುಖ ಎಂಬಂತೆ ಕಾಂಗ್ರೆಸ್ನ ಬಾಯಿ ಮುಚ್ಚಿಸುವ ಪ್ರಯತ್ನಕ್ಕೆ ಕೈ ಹಾಕಿದರು ಇದಕ್ಕಾಗಿ ಒನ್ಸ್ ಅಗೇನ್ ಮೋದಿಯವರು ಟಾರ್ಗೆಟ್ ಮಾಡಿದ್ದು ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಲಾಲ್ ನೆಹರು ಅವರನ್ನು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೆಹರು ಹೆಸರನ್ನು ಪ್ರಸ್ತಾಪಿಸಿಲ್ಲ ಅಂತೇಳಿ ಆದರೆ ಕಾಂಗ್ರೆಸ್ಗರು ಸಿಟ್ಟಾಗ್ತಾರೆ ನೆಹರು ಅಷ್ಟು ಗ್ರೇಟ್ ವ್ಯಕ್ತಿಯಾಗಿದ್ದರೆ कुटब दिन बंदवरू यारू नेहरू सरने इटकिल अंत मोदी प्रश्न सित्रू मैं बहुत आश्चर्य होता है कि चलो भाई हमसे कभी छूट जाता होगा नेहरू जी का नाम और छूट जाता होता होगा हम ठीक भी कर लेंगे तो वो देश के पहले प्रधानमंत्री थे लेकिन मुझे यह समझ नहीं आता है कि उनकी पीढ़ी का कोई व्यक्ति ಹಾಗಿದ್ರೆ ಯಾಕೆ ನೆಹರು ಸರ್ನೇಮ್ ವಿಚಾರವನ್ನ ಮೋದಿ ಪ್ರಸ್ತಾಪಿಸಿದ್ರು ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ ಇಲ್ಲಿ ಮುಖ್ಯವಾಗಿ ಫಿರೋಜ್ ಗಾಂಧಿಯನ್ನ ಮದುವೆಯಾದ ನಂತರ ಇಂದಿರಾ ಗಾಂಧಿ ಮತ್ತು ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಗಾಂಧಿ ಎಂಬ ಸರ್ನೇಮ್ ಬಳಕೆ ಮಾಡ್ತಾ ಬಂದಿರುವುದನ್ನು ಸಂಘ ಪರಿವಾರ ಬಹಳ ಹಿಂದಿನಿಂದಲೂ ಕೂಡ ಲೇವಡಿ ಮಾಡ್ತಾನೆ ಬಂದಿದೆ ಈ ಗಾಂಧಿ ಅನ್ನುವಂಥ ಪದ ಬಳಕೆನೇ ಸರಿಯಾಗಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಹಾಗಿದ್ರು ಈ ನೆಹರು ಸರ್ನೇಮ್ ಬಂದಿದ್ದು ಹೇಗೆ ಅನ್ನೋ ವಿಷಯವನ್ನೊಮ್ಮೆ ನಿಮಗೆ ಹೇಳಬೇಕು ಇತಿಹಾಸದ ಭಾಗ ಇರುವಂಥದ್ದು ಇದು ನೆಹರು ಸರ್ನೇಮ್ನ ರಹಸ್ಯ ಏನು ಅಂತೇಳಿ ಯಾಕಂದರೆ ನೆಹರು ಅವರ ಕುಟುಂಬದ ಪೂರ್ವಜರು ಕಾಶ್ಮೀರಿ ಪಂಡಿತರು ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಹೀಗಾಗಿ ನೆಹರು ಕುಟುಂಬದ ಪೂರ್ವಜರ ಸರ್ನೇಮ್ ಅದು ಪಂಡಿತ್ ಮಾತ್ರ ಅಲ್ಲ ಅದು ಸರ್ನೇಮ್ ರಾಜ್ ಕೌಲ್ ಅಂತೇಳಿ ಸಾವಿರದ ಏಳ್ನೂರ ಹದಿನಾರರಲ್ಲಿ ಕಾಶ್ಮೀರದಿಂದ ದೆಹಲಿಗೆ ಈ ರಾಜ್ ಕೌಲ್ ಕುಟುಂಬಸ್ಥರು ವಲಸೆ ಬರ್ತಾರೆ ಹೀಗೆ ವಲಸೆ ಬಂದಂತವರು ದೆಹಲಿಯಲ್ಲಿ ನೆಹರು ಕಾಲೋನಿಯಲ್ಲಿ ರಾಜ್ ಕೌಲ್ ನಿವಾಸ ಇರುತ್ತೆ ಕಾಲುವೆಯೊಂದರ ಬಳಿ ನೆಹರು ಕಾಲೋನಿ ಕೂಡ ಇರುತ್ತೆ ಅದರ ಬಳಿಕ ಅದಾದ ಬಳಿಕ ರಾಜ್ ಕೌಲ್ ಬದಲಿಗೆ ಅವರ ಹೆಸರುಗಳಲ್ಲಿ ನೆಹರು ಅನ್ನುವಂಥ ಸರ್ನೇಮ್ ಬಳಕೆಗೆ ಬರುತ್ತೆ ಅಂದರೆ ಆ ಏರಿಯಾದ ಹೆಸರು ಅವರ ಹೆಸರಿನಲ್ಲಿ ಬಳಕೆಗೆ ಬರುತ್ತೆ ಕೆಲ ವರ್ಷಗಳ ಬಳಿಕ ಕೌಲ್ ಅನ್ನುವಂತಹ ಹೆಸರನ್ನು ಅವರು ತೆಗೆದುಬಿಡ್ತಾರೆ ತಮ್ಮ ಸರ್ನೇಮ್ನಲ್ಲಿದ್ದಂಥ ರಾಜ್ ಕೌಲ್ ಕೌಲ್ ಅನ್ನುವಂಥ ಹೆಸರನ್ನ ತೆಗೆದುಬಿಡ್ತಾರೆ ಇದಾದ ಬಳಿಕ ನೆಹರು ಅನ್ನುವಂಥ ಸರ್ನೇಮ್ ಉಳಿಯುತ್ತೆ ಮತ್ತು ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರಿನೊಂದಿಗೆ ಅಂತ್ಯ ಆಗುತ್ತೆ ಆ ನಂತರ ಇಂದಿರಾ ಅವರು ನೆಹರು ಅವರ ಏಕೈಕ ಪುತ್ರಿ ಇಂದಿರಾ ಗಾಂಧಿಯವರು ತಮ್ಮ ಹೆಸರಿನಲ್ಲಿ ನೆಹರು ಅನ್ನುವಂಥ ಸರ್ನೀಮನ್ನು ಬಳಕೆ ಮಾಡೋದಿಲ್ಲ ಬದಲಿಗೆ ಗಾಂಧಿ ಅವರ ಗಂಡನ ಹೆಸರಿನಲ್ಲಿ ಬಂದಿರುವಂತಹ ಸರ್ನಿಯಮನ್ನು ಬಳಕೆ ಮಾಡಿಕೊಳ್ತಾರೆ ಆದರೆ ಆ ಗಂಡನ ಹೆಸರಿನಲ್ಲಿ ಬರುವಂತಹ ಗಾಂಧಿ ಹೆಸರಿನ ಬಳಕೆಯೂ ಕೂಡ ಸಮಂಜಸವಾದದ್ದಲ್ಲ ಅದರ ಅದರ ಪ್ರೊನೌನ್ಸಿಯೇಷನ್ ಹಂಗಲ್ಲ ಅನ್ನುವಂಥ ವಾದವು ಕೂಡ ಇದ್ದಿದೆ ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಇಂದು ನೆಹರು ಸರ್ನೇಮ್ ಅನ್ನ ಅಂದ್ರೆ ಕಾಶ್ಮೀರಿ ಪಂಡಿತರು ಅನ್ನೋದನ್ನ ಬಿಂಬಿಸುವ ಕೌಲ್ ಪದವನ್ನ ನೀವು ಯಾಕೆ ಬಳಸ್ತಾ ಇಲ್ಲ ತಮ್ಮ ಹೆಸರಿನಲ್ಲಿ ಸರ್ನೇಮ್ನಲ್ಲಿ ಯಾಕೆ ಬಳಸ್ತಿಲ್ಲ ಅಂತೇಳಿ ಗಾಂಧಿ ಪರಿವಾರವನ್ನ ಕುಟುಕುವ ಕೆಲಸವನ್ನ ಮಾಡಿದ್ರು ಇವೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಇಂದು ಸದನದಲ್ಲಿ ಭಾಷಣ ಆರಂಭ ಮಾಡ್ತಾ ಇದ್ದಂತೇನೆ ಪ್ರತಿಪಕ್ಷದ ಸದಸ್ಯರು ಮೋದಿ ಅದಾನಿ ಬಾಯಿ ಬಾಯಿ ಅನ್ನುವಂತಹ ಘೋಷಣೆಯನ್ನ ಕೂಗೋದಿಕ್ಕೆ ಆರಂಭಿಸಿದ್ರು ಆರಂಭದಿಂದ ಕಡೆಯವರೆಗೂ ಕೂಡ ಅವ್ರ ಬಾಯಿಲಿ ಬೇರೇನೂ ಬರಲಿಲ್ಲ ಅದಾನಿ ವಿರುದ್ಧ ತನಿಖೆ ನಡೆಸಿ ಹೇಳಿ ಪ್ರತಿಪಕ್ಷಗಳ ಆಗ್ರಹ ಮುಂದುವರೆದಿತ್ತು ಪ್ರಧಾನಿಯವರು ಏನು ಹೇಳಿದರು ಏನು ಬಿಟ್ಟರು ಒಂದನ್ನು ಕೂಡ ಕೇಳಿಸ್ಕೊಳ್ಳಂಥ ಗೋಜಿಗೂ ಕೂಡ ಪ್ರತಿಪಕ್ಷದವರು ಹೋದಂತೆ ಕಾಣಲೇ ಇಲ್ಲ ಅದರಲ್ಲೂ ಕೆಲವು ಸದಸ್ಯರಂತೂ ಜೋರಾಗಿ ಕಿರ್ಚಾಡೋದಕ್ಕೆ ಅಷ್ಟೇ ನಾವು ಸಂಸತ್ನಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಇದ್ರು ಒಬ್ಬರಾದ ಮೇಲೆ ಒಬ್ಬರಂತೆ ವಿಪಕ್ಷ ನಾಯಕರು ಅದಾನಿ ವಿಚಾರವನ್ನು ಪ್ರಸ್ತಾಪಿಸ್ತಾನೆ ಘೋಷಣೆ ಕೂಗ್ತಾನೆ ಇದ್ರು ಈ ವೇಳೆ ಮೋದಿ ನನ್ನೊಬ್ಬನನ್ನೇ ಎದುರಿಸೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ನನ್ನ ವಿರುದ್ಧ ಘೋಷಣೆ ಕೂಗೋದಿಕ್ಕೂ ಕೂಡ ಒಬ್ಬರಾದ ಮೇಲೊಬ್ರಂತೆ ಬದಲಾಯಿಸ್ಕೊಳ್ತಾ ಇದ್ದೀರಾ ನಮ್ಮ ಮೇಲೆ ನೀವೆಷ್ಟೇ ಕೇಸರು ಎರೆಸ್ತಾ ಇದ್ರೂ ಕೂಡ ಅಷ್ಟೊಂದು ಕಮಲಗಳು ಅರಳುತ್ತವೆ ಅಂತ ಟಾಂಗ್ ಕೊಟ್ರು ನಾನು ಪ್ರತಿನಿತ್ಯ ನೀಡ್ತಾ ಇರ್ತೀನಿ ಇದಕ್ಕಾಗಿ ಫಾಲೋ ಮಾಡೋದಿಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದಿಕ್ಕೂ ಕೂಡ ಮರಿಬೇಡಿ ನಮಸ್ಕಾರ